ಆತ್ಮೀಯ ಶಿಕ್ಷಕರೇ, ಈ ಒಂದು ಅವಧಿಯಲ್ಲಿ ನಾವು ಹೋಲ್ಡರ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಫೋಲ್ಡರ್ ಮ್ಯಾನೇಜ್ಮೆಂಟ್ ಅನ್ನೋದು ನಮಗೆ ಬೋಧನಾ ಪ್ರಕ್ರಿಯೆಯಲ್ಲಿ ತುಂಬ ಅತ್ಯವಶ್ಯಕವಾಗಿರ್ತದೆ. ಯಾಕಂದರೆ ನಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂತರ್ಜಾಲದಲ್ಲಿ ಸಂಗ್ರಹಿಸಿದ ಮಾಹಿತಿಯನ್ನು ಕ್ರಮಬದ್ಧವಾಗಿ ಜೋಡಿಸ್ಕೊಳ್ಬೇಕಾದ್ರೆ ಈ ಫೋಲ್ಡರ್ ಮ್ಯಾನೇಜ್ಮೆಂಟ್ ತುಂಬಾ ಅತ್ಯವಶ್ಯಕವಾಗಿರ್ತದೆ. ಈಗ ಯಾವ ರೀತಿ ಫೋಲ್ಡರ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ. ಈಗ ನೋಡಿ, ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಉದಾಹರಣೆಯಾಗಿ ಹೇಳಬೇಕಂತಂದರೆ, ವಿಜ್ಞಾನ ವಿಷಯದಲ್ಲಿ ಬರುವ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕ್ರಮಬದ್ಧವಾಗಿ ಜೋಡಿಸುವ ರೀತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಸೈನ್ಸ್ ಎಂದು ಒಂದು ಮುಖ್ಯ ಫೋಲ್ಡರನ್ನು ಕ್ರಿಯೇಟ್ ಮಾಡಿಕೊಳ್ಳೋಣ. ಕ್ರಿಯೇಟ್ ಮಾಡೋದಕ್ಕೆ ನಾನು ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಕ್ರಿಯೇಟ್ ನ್ಯೂ ಫೋಲ್ಡರ್, ಅದರ ಮೇಲೆ ಕ್ಲಿಕ್ ಮಾಡೋಣ. ಈಗ ಒಂದು ಫೋಲ್ಡರ್ ಬಂದಿದೆ, ಅನ್ಟೈಟಲ್ ಫೋಲ್ಡರ್ ಅಂತ ಕಾಣ್ತಾ ಇದೆ. ಅದಕ್ಕೆ ಒಂದು ಹೆಸರನ್ನು ಕೊಡೋಣ, ಸೈನ್ಸ್ ಅಂತ ಕೊಡ್ತಾ ಇದ್ದೀನಿ. ಎಂಟರ್ ಮಾಡೋಣ. ಈಗ ಸೈನ್ಸ್ ಅನ್ನುವ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ಈಗ ಸೈನ್ಸ್ ಫೋಲ್ಡರ್ನಲ್ಲಿ ಒಳಗಡೆ ಹೋಗಿ ನಾವು ಸಬ್ ಫೋಲ್ಡರನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿ ರೈಟ್ ಕ್ಲಿಕ್ಕನ್ನು ಮಾಡೋಣ, ಕ್ರಿಯೇಟ್ ನ್ಯೂ ಫೋಲ್ಡರ್. ಅನ್ಟೈಟಲ್ ಫೋಲ್ಡರ್ ಬಂದಿದೆ, ಒಂದು ಹೆಸರನ್ನು ಕೊಡೋಣ, ಬಯಾಲಜಿ. ಎಂಟರ್ ಮಾಡೋಣ. ಬಯಾಲಜಿನ ಓಪನ್ ಮಾಡೋಣ. ಈಗಾಗಲೇ ನಾವು ಡೆಸ್ಕ್ಟಾಪ್ ಮೇಲೆ ಹಲವಾರು ಚಿತ್ರಗಳನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಬಯಾಲಜಿಗೆ ಸಂಬಂಧಿಸಿದಂತಹ ಚಿತ್ರಗಳನ್ನು ಈ ಫೋಲ್ಡರ್ ಒಳಗಡೆ ಹಾಕೋಣ. ಮೊದಲಿಗೆ ಇಲ್ಲಿ ಅನಿಮಲ್ ಸೆಲ್ ಅಂತ ಇದೆ, ಅದನ್ನು ಕಾಪಿ ಮಾಡಿ ಈ ಬಯಾಲಜಿ ಅನ್ನೋ ಒಂದು ಸಬ್ ಫೋಲ್ಡರ್ಗೆ ಹಾಕೋಣ. ಈಗ ನಾನು ಮೌಸಿನ ಸಹಾಯದಿಂದ ಆ ಫೋಲ್ಡರ್ನ ಕಾಪಿ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ಕಾಪಿ. ಈ ಬಯಾಲಜಿ ಫೋಲ್ಡ್ರಲ್ಲಿ ಬಂದು ಮತ್ತೆ ರೈಟ್ ಕ್ಲಿಕ್, ಪೇಸ್ಟ್. ಈಗ ಅನಿಮಲ್ ಸೆಲ್ ಇಲ್ಲಿಗೆ ಬಂದಿದೆ. ಮತ್ತೆ ಬ್ರೈನ್ ಅನ್ನೋ ಇನ್ನೊಂದು ಚಿತ್ರವನ್ನು ನಾನು ಕಾಪಿ ಮಾಡಬೇಕಾಗಿದೆ. ಅದೇ ರೀತಿ ಮೌಸಿನ ಸಹಾಯದಿಂದ ರೈಟ್ ಕ್ಲಿಕ್ ಮಾಡೋಣ. ಈಗಾಗಲೇ ನಾವು ಕಾಪಿಯನ್ನು ಮಾಡಿದ್ವಿ, ಈಗ ಕಟ್ಟನ್ನು ಮಾಡೋಣ. ಈಗ ಬಯಾಲಜಿ ಫೋಲ್ಡ್ರಲ್ಲಿ ಬಂದು ರೈಟ್ ಕ್ಲಿಕ್, ಪೇಸ್ಟ್. ಈಗ ಎರಡೂ ಚಿತ್ರಗಳು ಇಲ್ಲಿಗೆ ಬಂದಿದೆ. ಅದೇ ರೀತಿ ಈಗ ಎರಡೂ ಚಿತ್ರಗಳು ಇಲ್ಲಿಗೆ ಬಂದಿದೆ. ಇದನ್ನು ಈ ಫೋಲ್ಡ್ರಿಂದ ಹೊರಗಡೆ ಹೋಗೋಣ. ಈಗ ಮತ್ತೊಂದು ಸಬ್ ಫೋಲ್ಡ್ರನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡೋಣ. ರೈಟ್ ಕ್ಲಿಕ್, ಕ್ರಿಯೇಟ್ ನ್ಯೂ ಫೋಲ್ಡರ್. ಇದಕ್ಕೆ ಕೆಮಿಸ್ಟ್ರಿ ಅಂತ ಹೆಸರು ಕೊಡೋಣ. ಎಂಟರ್ ಮಾಡೋಣ. ಈಗ ಕೆಮಿಸ್ಟ್ರಿ ಅನ್ನೋ ಒಂದು ಸಬ್ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನು ತೆರೆಯೋಣ. ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಕೆಮಿಸ್ಟ್ರಿ ಸಬ್ ಫೋಲ್ಡರ್ಗೆ ಹಾಕೋಣ. ಈಗ ನಾನು ಕೀಬೋರ್ಡನ್ನು ಬಳಸಿ ಯಾವ ರೀತಿ ಚಿತ್ರಗಳನ್ನು ವರ್ಗಾಯಿಸಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಇಲ್ಲಿ ಕಾರ್ಬನ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕೀಬೋರ್ಡ್ನ ಸಹಾಯದಿಂದ Ctrl+C ಅಂತ ಕ್ಲಿಕ್ ಮಾಡಿ ಕೆಮಿಸ್ಟ್ರಿ ಸಬ್ ಫೋಲ್ಡರ್ಗೆ ಬಂದು Ctrl+V ಅಂತ ನಾವು ಪ್ರೆಸ್ ಮಾಡಿದಾಗ ನಮಗೆ ಆ ಕಾರ್ಬನ್ ಚಿತ್ರ ಇಲ್ಲಿ ಕಾಪಿ ಆಗಿದೆ. ಅದೇ ರೀತಿ ಇನ್ನೊಂದು ಚಿತ್ರವನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ Ctrl+X ಅಂತ ಮಾಡೋಣ. ಕೆಮಿಸ್ಟ್ರಿ ಫೋಲ್ಡರಲ್ಲಿ ಬಂದು Ctrl+V ಅಂತ ಮಾಡೋಣ. ಈಗ
ಸೋಡಿಯಂ ಬ್ರೋಮೈಡ್ ಅನ್ನೋ ಒಂದು ಚಿತ್ರ ಇಲ್ಲಿಗೆ ವರ್ಗಾವಣೆ ಆಗಿದೆ. ಈಗ ನಾನು ಮೊದಲಿಗೆ ಕಂಟ್ರೋಲ್ ಸಿ ಅಂತ ಮಾಡಿದೆ, ಅಂದರೆ ಕಾಪಿ ಆಯಿತು, ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಈಗ ಈ ಸೋಡಿಯಂ ಬ್ರೋಮೈಡನ್ನು ನಾನು ಕಂಟ್ರೋಲ್ಡ್ ಎಕ್ಸ್ ಅಂತ ಹೊಡೆದೆ, ಅದು ಕಟ್ ಆಯಿತು. ಕಟ್ ಮತ್ತು ಕಾಪಿಗೆ ಮುಖ್ಯವಾದ ಒಂದು ಡಿಫ್ರೆನ್ಸ್ ಅಂತಂದರೆ, ಕಾಪಿ ಮಾಡಿದಾಗ ಒರಿಜಿನಲ್ ಫೋಲ್ಡರ್ ಅಥವಾ ಫೈಲ್ ಅಥವಾ ಚಿತ್ರ ಅಲ್ಲೇ ಉಳ್ಕೊಳ್ಳುತ್ತೆ, ಕಟ್ ಮಾಡಿದಾಗ ಅದು ಮೂಲ ಫೈಲಲ್ಲಿ ಡಿಲೀಟ್ ಆಗಿ ಈಗ ನಾವು ಎಲ್ಲಿ ಫೋಲ್ಡ್ರಲ್ಲಿ ನಾವು ಪೇಸ್ಟ್ ಮಾಡ್ತೀವೋ ಅಲ್ಲಿ ಬಂದಿರ್ತದೆ. ಈಗ ಈ ಕೆಮಿಸ್ಟ್ರಿ ಫೋಲ್ಡರಿಂದ ಹೊರಗಡೆ ಹೋಗೋಣ, ಫಿಸಿಕ್ಸ್ ಅನ್ನುವ ಒಂದು ಸಬ್ ಫೋಲ್ಡರ್ನ ಕ್ರಿಯೇಟ್ ಮಾಡೋಣ. ರೈಟ್ ಕ್ಲಿಕ್, ಕ್ರಿಯೇಟ್ ನ್ಯೂ ಫೋಲ್ಡರ್, ಫಿಸಿಕ್ಸ್ ಅಂತ ಹೆಸರು ಕೊಡೋಣ, ಎಂಟರ್ ಮಾಡೋಣ. ಈಗ ನಾವು ಫಿಸಿಕ್ಸ್ ಅಂತ ಒಂದು ಸಬ್ ಫೋಲ್ಡರನ್ನು ಕ್ರಿಯೇಟ್ ಮಾಡಿದ್ವಿ. ಈಗ ಫಿಸಿಕ್ಸ್ ಫೋಲ್ಡರನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಈಗ ಡ್ರ್ಯಾಗ್ ಅಂಡ್ ಡ್ರಾಪ್ ಮೆಥಡ್ ಮೂಲಕ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಅಂದರೆ ಇಲ್ಲಿ ಚಿತ್ರಗಳನ್ನು ನಾವು ಯಾವ ರೀತಿ ಇಲ್ಲಿಗೆ ವರ್ಗಾಯಿಸಬೇಕು ಅನ್ನೋದನ್ನು ನೋಡೋಣ. ಈಗ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ಚಿತ್ರ ಇದೆ, ಆ ಚಿತ್ರದ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಹಾಗೆ ಇಳ್ಕೊಂಬಂದು ಡ್ರ್ಯಾಗ್ ಮಾಡಿ ಫಿಸಿಕ್ಸ್ ಫೋಲ್ಡರ್ ಒಳಗಡೆ ಇಡೋಣ. ನಂತರ ಇಲ್ಲಿ ಮ್ಯಾಗ್ನೆಟಿಕ್ ಬಾರ್ ಅನ್ನೋ ಒಂದು ಚಿತ್ರ ಇದೆ, ಅದನ್ನು ಅದೇ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಈಗ ಫಿಸಿಕ್ಸ್ನ ಫೋಲ್ಡರ್ ಒಳಗಡೆ ಆ ಚಿತ್ರಗಳು ಬಂದಿದೆ. ಈಗ ಇದರಿಂದ ಹೊರ ಹೋಗೋಣ. ಈಗ ನಾವು ಸೈನ್ಸ್ ಫೋಲ್ಡ್ರನ್ನ ಮುಖ್ಯವಾದ ಫೋಲ್ಡ್ರನ್ನ ಇಲ್ಲಿ ನೋಡ್ಬೋದು, ಅದರ ಒಳಗಡೆ ಇರುವ ಸಬ್ ಫೋಲ್ಡ್ರನ್ನ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಅನ್ನ ನಾವು ನೋಡ್ಬೋದು. ಈಗ ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ ನಂತರ ಇಲ್ಲಿ ವಿಜ್ಞಾನ ಸೈನ್ಸ್ ಅನ್ನೋ ಒಂದು ಫೋಲ್ಡರ್ ಸಿದ್ಧವಾಗಿದೆ. ಇದರಲ್ಲಿ ನಾವು ಕ್ಲಿಕ್ ಮಾಡಿದಾಗ ಈ ಮೂರು ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಆಗಿರೋದನ್ನ ನಾವು ಗಮನಿಸ್ಬೋದು. ಈಗ ಇದನ್ನು ಕ್ಲೋಸ್ ಮಾಡೋಣ. ಇದುವರೆಗೂ ನಾವು ಫೋಲ್ಡರ್ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಸೈನ್ಸ್ ಫೋಲ್ಡರನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಬರುವ ಸಬ್ ಫೋಲ್ಡರನ್ನು ಕ್ರಿಯೇಟ್ ಮಾಡೋದು ಹೇಗೆ, ಕಟ್ ಕಾಪಿ ಡ್ರ್ಯಾಗನ್ನು ಮಾಡಿ ಫೋಲ್ಡರ್ಗಳನ್ನು ಕಾಪಿ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಥ್ಯಾಂಕ್ ಯು.